ಕೈಲಾಸದೊಳಗೆ ಶಿವ ಪಾರ್ವತಿ ಕೂಡಿ ಕೂತಿದ್ರು, ಗಣಪತಿ ಸ್ವರೂಪಕ್ಕೆ ಹೋಗಿ ಕೇಳಿದ್ರು, ನಮ್ಮನ್ನ ಲಗ್ನ ಮಾಡೋಣ ವಯಸ್ಸಕ್ಕೆ ಬಂದಿವತ್ತು ಕೇಳದಕ್ಕರ. ಅವಾಗ ಏನಂತ್ರಿ ಪರಮಾತ್ಮ ಪಾರ್ವತಿ ಹೇಳಿದ್ರು, ನೀವು ಭೂಮಂಡಲ ಯಾರು ಸುತ್ತಾರ್ದ ಬರ್ತೀರಿ ಅವ್ರಿಗೆ ಲಗ್ನ, ಇಡೀ ಬ್ರಹ್ಮಾಂಡ ಯಾರು ಸುತ್ತಾತ್ರಿ ಅವ್ರಿಗೆ ಲಗ್ನ ಮಾಡ್ತೇವ. ಒಂದ್ ಕಾಲಕ್ಕೆ ಸ್ವನಮುಖನ ವಾಹನ ನವಿಲ ನವಿಲ ಸ್ವನಮುಖ ನವಿಲ ಮೇಲೆ ಕೂತ ಹಾರಿ ಬಾಗ ಬಾಗ ಇವ ಗಣಪತಿ ವಾರ ಇಲಿ ಇಲಿ ಬಂದಿಲಿ ಇದನ್ನ ತೋಂದ್ ಹೋಗು ತಾಕಾತ ಇದ್ದಿದ್ದಿಲ್ರಿ ಗಣಪತಿ. ಗಣಪತಿ ಬಲ್ಲೆಲ್ಲ ವಿಚಾರ ಮಾಡ್ದವ. ಹಾ ಬುದ್ಧಿವಂತ ಸೃಷ್ಟಿಕರ್ತ. ಹಾ ಸೃಷ್ಟಿ ಮಾಡೋರು ಇವರೇ, ಲಯ ಮಾಡೋರು ಇವರೇ, ಹುಟ್ಟಿಸೋರು ಇವರೇ, ಸಾಯೋರು ಸಾಯಿಸೋರು ಇವರೇ. ಹೌದು, ನಾ ಇವ್ರನ್ನ ಸುತ್ತ ಹಾಕಿ ಕುಂದಿರ್ಬೇಕ ತಿಳ್ಕೊಂಡು ತಾಯಿ ತಂದೆಗೆ ಐದು ಸುತ್ತ ಹಾಕಿ ಗಣಪತಿ ಕುಂತ. ಹೌದು, ಗಣಪತಿ ಲಗ್ನ. ಹಾ ಆಯ್ತು ಮಾಡಿದ್ರು. ಹೌದು, ಅವಾಗ ಸರ್ವಕ್ಕೂ ಹಳೆ ಬಂದು ಕೇಳ, ತಾಯಿ ನೀ ಕುತ್ತೆ ನನಗೆ ಮೋಸ ಮಾಡಿದಿ ಮಾಡಿದಿ, ನಿನ್ನಿಂದ ನನಗೆ ಮೋಸ ಆಗ್ಯದ ತಿಳ್ಕೊಂಡ ಸ್ವನಮಕ್ಕ ಕೇಳದಕ್ಕರ ತಾಯಿ ಪಾರ್ವತನೇ ಹೇಳ್ತಾಳ. ಏನಂತಾಳ್ರಿ, ಏ ತಮ್ಮ ತಪ್ಪು ನನ್ನಿಂದ ಆಗಿಲ್ಲೋ, ನಿನ್ನ ಕಡೆ ತಪ್ಪ, ಇದು ನಾ ಏನು ಮಾಡ್ಲಿ ಅಂದಕ್ಕರ ಸ್ವನಮಕ್ಕ ಕೇಳದತ್ತ ನೀ ನನ್ನ ತಾಯಿನೇ ಅಲ್ಲ ಅಂದಂತ. ನೀವೆಲ್ಲರೂ ಕೇಳಿರಿ, ದಯವಿ ಕೇಳಿರಿ, ನೀ ನನ್ನ ತಾಯಿನೇ ಅಲ್ಲ ಅಂದ ಕೂಡ ಪಾರ್ವತನೇ ಹೇಳ್ದತ್ತ ನನ್ನ ಎದೆ ಹಾಲು ಕುಡಿದು ಬೆಳೆದಿದೆ. ಓ ಸ್ವನಮಕ್ಕ ಎಂತ ತಪ್ಪು ಮಾತು ಮಾತಾಡ ಕಾಲಕ್ಕ ನೀ ಕುಡಿಸಿರ್ತಕ್ಕಂತ ಹಾಲಿಂದ ಬಿಡ ನನಗೆ ಹೇಳ್ಬಾರ್ದು ತಿಳ್ಕೊಂಡು ಕುಡಿದಿರ್ತಕ್ಕಂತ ಹಾಲು ಕಾರ್ಕೊಂಡ ಹೇಳಿ ಕುಡ್ದಿರ್ತಕ್ಕಂತ ಹಾಲು ಕಾರ್ಕೊಂಡ ಇವತ್ತು ಹುಟ್ಟ್ಯದ ಹುಟ್ಟ್ಯದ. ಇನ್ನ ಪಾರ್ವತನೇ ಬಂದ್ಲು, ಏ ನಿನ್ನ ಮೈಯಲ್ಲಿ ಹರಿತಕ್ಕಂತ ರಕ್ತ ನಂದದ ಕಾಲಕ ಒಳ್ಳೆ ರಕ್ತ ಕಾರ್ಕೊಂಡ ಕ್ಯಾಳ ಹುಟ್ಟ್ಯದ ಅಂತ ಹೇಳೋಣ. ಹೌದು ಹೌದು, ನಿನಗೆ ಯಾವ ಗುರು ಕಲಿಸ್ಯಾನ ವಿದ್ಯಾರಿ? ಗುರುವರು ಎಲ್ಲದನ ಒಪ್ಪ ಇಲ್ಲಿ ಆಧ್ಯಾತ್ಮದ ಜೀವಿಗಳದಾರ. ಹೌದು, ಅದು ಮಠ ಯಾವಾದದ ಯಾವಾದದ ವಿಷಯ ಹೆಂಗ ಬಿಡಿಸ್ಬೇಕ ಮೊದಲು ನಿನಗೆ ಜ್ಞಾನ ಇರಬೇಕ. ಹೌದು ತಮ್ಮ, ನೀ ಮಾತಾಡು, ಯಾರ ಜೋಡಿಯರ ಏನರ ಮಾತಾಡ ಕಡಕಾಗಿ ಹೋಗ. ಕರೆ ಉತ್ನಾಳ ಪರಸುಮ ಮಗ್ಗಲದಾರ, ಇದು ನಿನಗೆ ನೆನಪಿರ್ಬೇಕು ಪಕ್ಕ. ಹೌದು ಹೌದು ಹೌದು, ಇದು ಶಾಂತಿವೀರ ಗುರುಗಳ ಮಠ ಅದ. ಹೌದು, ಇಲ್ಲಿ ಕ್ಯಾಮಿಯವರೇ ಮಠದಾಗ ಅದಾರ. ಇಲ್ಲಿ ಕರೆಯಾಗಿಲ್ಲ, ಕ್ಯಾಮಿಯವರೇ ಮಠದಾಗ ಅದಾರ. ಹೆಂಗ ಹುಟ್ಟೆಲ್ಲ ಅನುಭವಿಸ್ತಿರದಾರ. ಈ ಕ್ಯಾಮಿಯವರೇ ಮಠದಾಗ ಅದಾರ, ಅದೇ ಮಠಕ್ಕೆ ಬಂದು ರಕ್ತದಿಂದ ಕ್ಯಾಮಿ ಹುಟ್ಟೆ ಅಂತ ಹೇಳ್ತಾರೆ. ನಿನ್ನಂತ ಹುಚ್ಚಿನ ಜಗತ್ತಿನ ಯಾರು, ನಿನ್ನಂತ ಹುಚ್ಚಿನ ಯಾರು ಇಲ್ಲ. ಹೌದ, ಕ್ಯಾಮಿ ಬಲ್ಲಿ ಶಾಂತ ಗುಣ ಇರ್ತದ ನೋಡು, ಅದಕ್ಕೆ ಕ್ಯಾಮಿ ಅಂತಾರೆ. ಹೌದು ಹೌದು ಹೌದು, ತಾಯಿ ಪಾರ್ವತದೇವಿ ಹೇಳಿದ್ರು ಇವತ್ತು ಹುಟ್ಟಿಲ್ಲ ಇವತ್ತು ಹುಟ್ಟಿಲ್ಲ. ತಾಯಿ ಪಾರ್ವತದೇವಿ ನನ್ನ ಹಾಲು ಕುಡಿದಿದ್ರು ಸನ್ಮುಖ ಅಂದಕರ ಒಳ್ಳೆ ಹಾಲು ಕಕ್ಕೊಂಡ ಇವತ್ತಿ ಗುಡ್ಡ ಅಂತ ಹೇಳಿ ಗುಡ್ಡ ಹುಟ್ಟದ ಸದ್ಯ ನೋಡ್ಲಾಕು ಸಿಗುತ್ತದೆ ಇವತ್ತಿ ಗುಡ್ಡದ. ಹೌದು ಹೌದು, ಒಳ್ಳೆ ಪಾರ್ವತದೇವಿ ಅಂದ್ಲು. ಏನಂದ್ಲು, ಮೈಯಾಗ ನನ್ನ ರಕ್ತ ಹರಿತದೋ ಸನ್ಮುಖ ಅಂದಕರ ಒಳ್ಳೆ ರಕ್ತ ಕಾರದ ಕುಂಕುಮ ಗುಡ್ಡ ಅಂತ ಹೇಳಿ ಗುಡ್ಡ ಹುಟ್ಟದೆ ಸದ್ಯ ನೋಡ್ಲಾಕ ಜಗತ್ತದ ಸಿಗುತ್ತೆ. ಕ್ಯಾವಿ ಅಲ್ಲಿ ಹುಟ್ಟಿಲ್ಲ, ಕುಂಕುಮ ಗುಡ್ಡು ಹುಟ್ಟ್ಯದ, ಕುಂಕುಮ ಗುಡ್ಡು ಹುಟ್ಟ್ಯದ ಇವತ್ತಿ ಗುಡ್ಡು ಹುಟ್ಟ್ಯದ. ಇವ ಬಂದಾನ ಕ್ಯಾವಿ ಹುಟ್ಟ್ಯದ. ಹೆಂಗ್ರಿ, ಯಾರು ಹುಚ್ಚದಿ ಹೋ ನೀನು, ಇವ ಮಾತಾಡೋದು ಹಂಗಲ್ಲ ಗುರುತಿನ ಹಂಗಾತತ್ರಿ. ನಸಿಗಿನಾಗ ನಾಕ್ ಗಂಟೆಗೆ ಮುಲ್ಲಾಯ ಹೊಂಟಿದ್ದಂತ. ಹಾ, ಎಲ್ಲಿ ಬಂದಿದ್ದಂತ್ರಿ? ನಿನಗೆ ಕಲಿಸಿ 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 ಎಲ್ಲಿ ಮಾಡಿ ಸುಳ್ಳಾಡ್ ಕೊಟ್ಟಿದ್ದಾವ. ಇರ್ಲಿ, ಆ ವಿಷಯ ಒತ್ತಾಟಿ ಬಾಜು ಇರ್ಲಿ. ಹಂಗ್ರಿಪ್ಪ, ಪುಣ್ಯಾತ್ಮರೇ ತಮಗೆಲ್ಲರಿಗೆ ನೆನಪಿರತಕ್ಕಂತ ಮಾತು ಮಾತಾಡೋದ. ಏನ್ರಿಪ್ಪ ಅದು, ಜಗತ್ತದಾಗ ಕಂಬಳಿ ಎಲ್ಲಿ ತಯಾರಾಗ್ಯದಪ್ಪ ಅಂತ ಕೇಳಿದ್ರೆ, ಎಂತ ಜಗದಾಗ ಕಂಬಳಿ ತಯಾರಾಗ್ಯದಪ್ಪ ಅಂತ ಕೇಳಿದ್ರೆ, ಅಗ್ನಿ ಮುನಿ ರುದ್ರ ಮುನಿ ವಾಯು ಮುನಿ ರೋಮದಿಂದ ಕಂಬಳಿ ಹುಟ್ಟದ. ಪ್ರಥಮದಲ್ಲಿ ಕಂಬಳಿ ಹುಟ್ಟಬೇಕಾದ್ರೆ ಅಗ್ನಿ ಮುನಿ ವಾಯು ಮುನಿ ಉದಕ ಮುನಿ ರೋಮದಿಂದ ಕಂಬಳಿ ಹುಟ್ಟ್ಯದ. ಹೌದು, ರೋಮದಿಂದ ರೋಮದಿಂದ ಕಂಬಳಿ ಹುಟ್ಟಿ ಧರಣಿ ಮೇಲೆ ಕಂಬಳಿ ಜಗತ್ತಾಗಿ ಸದ್ಯ ನೋಡ್ಲಾಕ ಎಲ್ಲರಿಗೂ ಸಿಗುತ್ತದ. ಸಿಗುತ್ತದ, ಕಂಬಳಿ ಜಗತ್ತದಾಗ ಶ್ರೇಷ್ಠದ. ಹೌದು, ಕಂಬಳಿಗೆ ಜೀವಂತ ಪೀಠ ಅಂದಾರ. ಜೀವಂತ ಪೀಠ, ಜೀವಂತ ಪೀಠ ಅಂದಾರ. ಈ ಧರಣಿ ಮೇಲೆ ಜೀವಂತ ಪೀಠ ಯಾವಾದ್ರೆ ಇದ್ರೆ ಅದು ಕಂಬಳಿ, ಅದು ಪುಣ್ಯಾತ್ಮರೇ ಜೀವಂತ ಪೀಠ ಕಂಬಳಿ. ಅದನ್ನ ಬಿಟ್ಟು ಮತ್ತೆ ಯಾವಾದ್ರು ಜೀವಂತ ಪೀಠ ಇಲ್ಲ. ಇಲ್ಲ, ಹುಲಿ ಜನ್ಮ ಹಾಕ್ತಾರ ಹಾಕ್ತಾರ, ಹುಲಿ ಪೀಠ ಹಾಕ್ತಾರ.
ಕರೆ ಸತ್ತ ಹುಲಿನ ತಂದು ಪೀಠ ಹಾಕೊಂಡು ಕುಂದಿರ್ತಾರ. ತರಣಿಂದ ಜೀವಂತ ಪೀಠ ಯಾವಾದ್ರೆ ಅಂದ್ರೆ ಅದು ಹಾಲು ಮತ್ತದ ಕಂಬಳ ಕೆಲಸವಾದ ಕೈ ಹತ್ತಿರ ಪುಣ್ಯಾತ್ಮರಿ ಎಲ್ಲರಿಗೆ ಮಾತ್ರ ಜೀವಂತ ಪೀಠ ಕಂಬಳಿ. ಈ ಕಂಬಳಿ ಬರೇ ಹಾಲು ಮತ ಧರ್ಮ ಕಟ್ಟೆ ಸಂಬಂಧಪಟ್ಟಿಲ್ಲ. ಹೌದು, ಯಾವುದೇ ಸಮಾಜದವರಿರ್ಲಿ ಯಾವುದೇ ಧರ್ಮದವರಿರ್ಲಿ, ಹೌದು, ಅವ್ರ ಮನೆ ಒಳಗೆ ಪೂಜೆ ಪುರಸ್ಕಾರ ಮಾಡಬೇಕಾದ್ರೆ ಪ್ರಥಮದಲ್ಲಿ ಕಂಬಳಿಗೆ ಒಯ್ದು ಹಾಸ್ತಾರ ನಿಲ್ರಿ. ಪ್ರಥಮದಲ್ಲಿ ಬೇಕು ಕಂಬಳಿ, ಬೆಕ್ಕಾದ ಕಾರ್ಯ ಮಾಡವರು ಸರ್ವಧರ್ಮದ ಕಂಬಳಿ, ಬೆಕ್ಕಾದ ಕಾರ್ಯ ಮಾಡಬೇಕಾದ್ರೂ ಕಂಬಳಿ ತಗೊಂಡು ಬರೀ ಕಂಬಳಿ ಹಾಸರ ಅಂತೇಳಿ ಕಂಬಳಿ ಹಾಸೆ ಕಾರ್ಯಕ್ರಮ ಚಲೋ ಮಾಡ್ತಾರ. ಒಂದು ಚಾತ ಎಲ್ಲ ಚಲೋ ಮಾಡ್ತಾರ. ನಿನಗೆ ಕೇಳ್ತೇನೆ, ಹೋಗಿದ್ರಪ್ಪ ಶರಣ ಮಾಲಿಗೆ ರಾಯ ಮಹಾರಾಷ್ಟ್ರ ರಾಜ್ಯ, ರಾಜ್ಯ ಸೊಲ್ಲಾಪುರ ಜಿಲ್ಲಾ ಮಂಗಳವಾರ ತಾಲೂಕ ತಾಲೂಕ ಬೀದ್ಗುಂದಿ ಮಂಡಿ ಮೇಲೆ ಬನ್ನಿಗೆ ಸಾವಿರ ಭಾಗ್ಯದಿಂದ ಕೌಲ ಮಾಡ್ತದೆ ಶರಣ ಮಾಳಿಗರಾಯ. ಹೌದು, ಬರಗಾಲ ಬಿದ್ದು ಒಬ್ಬ ವಾದ ಹಾಕಿದ ಅವನ ಹೆಸರನ್ನ ಹೇಳೋದಿಲ್ಲ. ಬರಗಾಲ ಬಿದ್ದ ಇಲ್ಲಿ ಯೂಟ್ಯೂಬ್ ಅದು ಮಾತ್ರ ಅದು ದೂರ ಹೋಗ್ತದ. ಹೌದು, ವಾದ ಹಾಕಿದ ಕರೆ ಶರಣ ಮಾಳಿಗರಾಯ ಕಂಬಳಿ ಬೀಸಿ ಬೀಸಿ ಜಗತ್ತದಾಗ ಮಳೆ ಕರ್ದಾನ ಕರ್ದಾನ ಚಿಂತವನೇ ಒಬ್ಬ ಶರಣ ಕ್ಯಾವೆ ಬೀಸಿ ಮಳೆ ಕರ್ದಾನ ಅಂತ ನೀ ಹೇಳ್ಬೇಕು ಸಭಾ ಹೂ ಬರಬೇಕು. ಅದಕ್ಕೆ ನಾನು ನಿನಗೆ ತಾಳಿ ಹೊಡಿಬೇಕು ಹಂಗೆ ಹೋಗುದಿಲ್ಲ ತಿಳ್ಕೊಂಡು ಕ್ಯಾವಿ ಬೀಸಿ ಕ್ಯಾವಿ ಬಹಳ ಮಂದಿನ ಮಣ್ಣು ಕೊಟ್ಟದು, ಬಹಳ ಮಂದಿನ ಮಣ್ಣು ಕೊಟ್ಟದ. ಹೌದು, ಬಹಳ ಮಂದಿನ ಉದ್ಧಾರ ಮಾಡದ, ಬಹಳಷ್ಟು ಮಂದಿನ ಅದು ಮಣ್ಣು ಕೊಟ್ಟದ ಕೊಟ್ಟದ. ಮಣ್ಣು ಯಾರನ್ನ ಕೊಟ್ಟದ ಯಾರನ್ನ ಕೊಟ್ಟದ ಕ್ಯಾವಿ ಹೋಗಿ ಕೇಳದ ಮುರುಘಾ ಮಠದ ಸ್ವಾಮಿನ ಮುರುಘಾಚಾರ್ಯ. ನೀವು ನೋಡಿರಲ್ರಿ ಟಿವಿ ಒಳಗೆ ನೋಡ್ಯಾರಿಪ್ಪ ನೋಡ್ಯಾರ ಮುರುಘಾ ಮಠದ ಸ್ವಾಮಿ ಕ್ಯಾಮಿನೇ ಉಂಟಾರ ಮತ್ತೆ ಇಲ್ಲಿ ಯಾರು ಸ್ವಾಮಿಗಳು ನನ್ನ ಬಾಜಿರಿ ಮುಂತ ಇಲ್ಲ 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 ಹಂಗಿದ್ರಲ್ಲ ಅದು ಆ ಸ್ವಾಮಿ ಕ್ಯಾಮಿ ಉಟ್ಟು ಮಕ್ಕಳ ಕೊಡ್ತೀನಿ ಒಂಬತ್ತು ಮಕ್ಕಳು ಮಾಡ್ಯಾರ. ಹೌದು ಹೌದು, ನಿತ್ಯಾನಂದ ಸ್ವಾಮಿ ಕ್ಯಾಮಿ ಉಟ್ಟು ಉಟ್ಟು ಈ ದೇಶ ಎಲ್ಲ ಹೊರದೇಶಕ್ಕೆ ಹೋಗ್ಯಾರ ಕ್ಯಾಮಿ ಮರಂ ಹಿಂತದ. ಹೌದು 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 ಹೌದು. ನಿನಗೆ ಕೇಳ್ತೀನಿ ಏನ್ರಿಪ್ಪ ಯಾರು ಹೇಳಿ ನಾನು ಹಿಂತ ಕ್ಯಾಮಿದಿಂದ ಇಬ್ಬರಿಗೆ ಕೆಡಕಾಗ್ಯಾರ ಹಿಂಗೆ ಯಾರು ಹೇಳಿ ನಾನು ಈ ಕಂಬಳಿದಿಂದ ಒಬ್ಬರಿಗೆ ಇಂಥದ ಕೆಟ್ಟ ಹೆಸರು ಬಂದದ ಕಂಬಳಿನೇ ಇಂಥದ ಸುಮಾರ್ತನ ಮಾಡಿಸ್ಯದ ಅಂತ ಹೇಳಿ ಹೇಳಿ ಈ ಸಭಾದಾಗ ಹೇಳ್ಬೇಕು. ಮುಂದೆ ಮಂಗಳಾರತಿ ಮಾಡ್ಬೇಕು ಅಲ್ಲಿ ತರ ಮಂಗಳಾರತಿ ಪುಟ್ಟಿ ಹಾಕ್ಬೋದು ಅಲ್ಲಿ ತರ ಮಂಗಳಾರತಿ. ಹೌದು ಹೌದು, ನಿಮ್ಮ ಅಮೋಕ್ಷದ ಮುದ್ದೆ ಮಠ ಮನೆ ಒಳಗೆ ಹೋಗಣ ಮುದ್ದೆ ಮಳೆ ಕರ್ದಾನ ಕರ್ದಾನ ಹೋಗಣ ಮುದ್ದೆ ಮಳೆ ಕರಿಬೇಕಾದ್ರ ಕಂಬಳಿ ಬೀಸಿ ಮಳೆ ಕರ್ದಾನು ಏನ ಕ್ಯಾಮಿ ಬೀಸಿ ಮಳೆ ಕರ್ದಾನು ಯೋಗಿನ ಮೋಕ್ಷದ ಕ್ಯಾಮಿ ಅವನ ಕ್ಯಾಮಿ ಅವನ ನೀವೇ ಹೇಳಿರಿ ಹೇಳಿರಿ ನಮ್ಮ ಪಾಲಿಗೆ ಕ್ಯಾಮಿ ಬಿಟ್ಟಾನ ಬಿಟ್ಟಾನ ಪರಶು ಮಾಸ್ತರ ಕಂಬಳಿ ಹಿಡ್ದಾನ ಅಂತ ಹೇಳಿರಿ. ಹೌದು ಹೌದು, ಈ ದೈವ ಎಲ್ಲ ಕೇಳ್ಯದ ಕೇಳ್ಯದ ಸಾಧು ಅಮೋಕ್ಷದ ಋಷಿ ಅಮೋಕ್ಷದ ಅಂತ ಹೇಳ್ತೀರಿ. ಹೌದು, ಅಮೋಕ್ಷದ ಕ್ಯಾಮಿ ಬಿಟ್ಟಾನಂತ ಹೇಳಿರಿ. ಹೌದು ಹೌದು, ನೀ ಹೇಳಿದ ಮಾತ ಒಳ್ಳೆ ಮುದ್ದೆ ಮಳೆ ಕರಬೇಕಾದ್ರೆ ಏನ ಕ್ಯಾಮಿ ಬೀಸಿ ಮಳೆ ಕರೆದಾನು ಏನ ಕಂಬಳಿ ಬೀಸಿ ಮಳೆ ಕರೆದಾನು ಕಂಬಳಿ ಕಂಬಳಿ ಬೀಸಿ ಕರೆದಾನ್ರಿಪ್ಪ ಸಾಧು ಅಮೋಕ್ಷದ ಋಷಿ ಅಮೋಕ್ಷದ ಅಂತ ಹೇಳ್ತೀರಿ. ಹೌದು, ಅಮೋಕ್ಷದ ಮುದ್ದೆ ಹೆಗಲ ಮೇಲೆ ಜಾಡಿ ಅದೋ ಏನ ಕ್ಯಾಮಿ ಅದೋ ಜಾಡಿ ಅದ್ರಿ ಜಾಡಿ ನಿನಗೆ ಹೇಳತ್ತೀನಿ ಇದು ಜಾಗ ಬೇರೆ ಅದು ಹುಡುಗ ಜಾಗ ಬೇರೆ ನೀ ಚಂದ ಬೆಳೆಸ್ತಾನ ಕೇಳಿ ನಿನ್ನ ಕೈಯಾಗ ಕೊಟ್ಟೆ ನಾನು. ಹೌದು, ಬೇರೆ ಕ್ಯಾಮಿನೇ ನಾ ಹಿಡಿದ್ದೆ ಅಂದ್ರೆ ಒಳಗ ಕೂತಾರ ನೋಡು ಮುತ್ತವ್ರ ಬಂದು ಹೂವಿನ ಮಾರಿ ಹಾಕಿ ಸಭಾದ ಹಂಗ ಕ್ಯಾಮಿ ಬದಲ ಮಾತಾಡ್ತಿದ್ದೆ ಮೂರು ಹಾದಿ ಮಣ್ಣೆ ಬರ್ದು ಅದು ಏನ್ ಮಾತಾಡ್ತ ಕ್ಯಾವಿ ಬದಲ ನಾ ಕ್ಯಾವಿ ಬದಲ ಸಿದ್ದಮ್ಮಕ್ಕ ಕೊಟ್ರು ಮಾತಾಡ್ತಿದ್ರಿ ಏನ ತರ ತಿಳ್ದ ಆ ಸಿದ್ದಮ್ಮಕ್ಕ ಏನ್ ಮಾತಾಡ್ತಾಳು ನಾನು ನೋಡ್ತೀರಿ ಯಾವ ಊರ್ ಹೊಕ್ಕ ನೋಡು ಆ ಊರಾಗ ಯಾರನ್ನ ಬಂದು ಸರ್ಕಾರ ಮಾಡೋಣ ನನ್ನ ಮಗಳು ಕೊಡ್ಬೇಕು ಎತ್ತರ ಹಾಡ್ದೆ ಹೆಣ್ಣಿ ಹೆಣ್ಣರು ಎತ್ತದ ಎಕ್ಕ ಮೊನ್ನೆ ನನಗೆ ಹಿಂಡಿ ತಲಕದಾಗದ್ಲು ನಾನು ಪರಸು ಅಂದ ಬಂದು ಹೆಣ್ಣು ಕೊಡ್ತೀರಿ ನಮ್ಮ ಹುಷಾರಿ ಬಂದು ಕೊಡ್ಬೇಕು ನೋಡ್ರಿ ಹೇ ಹೆಣ್ಣು ಕೊಡ್ತೀನಿ ಅಂದಾಗ ಒಂದು ಮಾತು ನೆನಪಾತ ಹೇಳ್ರಿಪ್ಪ ಸಿದ್ದಮ್ಮಕ್ಕನ ಮಗಳ ಮೇಲೆ ಹಾಡೋ ಒಂದು ಮಾತು ಹೇಳೋದಕ್ಕೆ ಏನ್ರಿ ನಮ್ಮ ಸಿದ್ದಮ್ಮಕ್ಕ ಹೆಂಗ್ ಹೇಳದ್ರ ಅಂತ ಕೇಳಿದ್ರ ಹೇಳಿದ್ರಪ್ಪ ಇದು ಜಾನಪದ ಹಾಡ್ತೀನಿ ಅಂದ್ರೆ ಪರಸೋಣ ನೀನ ತಪ್ಪು ತಿಳಿ ಬೇಡ ನೀನು ಹಾಡು ಬೇಡ ಇದು ಜಾನಪದ ಚಾಲಿನ ದಾಟಿ ಹಾಡ್ತೀನಿ ಅಂತ ಹಾಡಿದ್ರು ನಾ ಚಾಲಿನ ದಾಟಿ ಹಾಡವಲ್ಲ ಹಾಡವಲ್ಲ ನೀ ಹೆಣ್ಣು ಕೊಟ್ಟಂದ್ರ ನಿನ್ನ ಮಗಳ ಮೇಲೆ